ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಹಾಲಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಜೊತೆಯಲ್ಲಿ ವರ್ಸಸ್ ಸತೀಶ್ ಜಾರಕಿಹೊಳಿ ಅನ್ಬೇಕಾ ಯಾಕಂದ್ರೆ ವರ್ಚಸ್ ಅವ್ರಿಗೆ ಯಾಕಂದ್ರೆ ಅವ್ರ ಪುತ್ರಿ ಕಾಂಗ್ರೆಸ್ನಿಂದ ಹಾಕಾಡೋಕ್ಕೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಹೀಗಾಗಿ ಅಣ್ಣ ಸಾಹೇಬ್ ಜೊಲ್ಲೆ ವರ್ಸಸ್ ಪ್ರಿಯಾಂಕಾ ಜಾರಕಿಹೊಳಿ ಹ್ಞೂ ನಾವು ಏನು ಸೆಕೆಂಡ್ ಫೇಸಲ್ಲಿ ಬರುವಂಥ ವೋಟಿಂಗ್ ಹೌದೌದು ಹೀಗಾಗಿ ಪ್ರಿಯಾಂಕಾ ಅಂದರೆ ಕಾಂಗ್ರೆಸ್ನಲ್ಲಿ ಸಹ ಒಂದಷ್ಟು ಜನ ಮಕ್ಕಳು ಅಥವಾ ಅಳಿಯಂತರು ಈ ಒಂದು ಲೆಕ್ಕಾಚಾರಗಳು ನಡೀತಾ ಇದೆ ಹೀಗಾಗಿ ಪ್ರಿಯಾಂಕಾ ಜಾರಕಿಹೊಳಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಫೈಟ್ ಕೊಡುವಷ್ಟು ಸೂಕ್ತ ಅಭ್ಯರ್ಥಿನ ಪ್ರಿಯಾಂಕ ಪವರ್ಫುಲ್ ಅಲ್ಲ ಪ್ರಿಯಾಂಕಾ ಜಾರಕಿಹೊಳಿ ಪವರ್ಫುಲ್ ಎಸ್ ಜಾರಕಿಹೊಳಿ ಅಣ್ಣಾ ಸಾಹೇಬ್ ಜೊಲ್ಲೆ ವರ್ಸಸ್ ಜಾರಕಿಹೊಳಿ ಹ್ಮ್ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಕಾಂಗ್ರೆಸ್ ಅಭ್ಯರ್ಥಿ ಈಗ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಎದುರಾಳಿ ರಮೇಶ್ ಜಾರಕಿಹೊಳಿ ಬಿಜೆಪಿ ಎಂ ಎಲ್ ಎರಬಹುದೇನೋ ಬಟ್ ರಮೇಶ್ ಜಾರಕಿಹೊಳಿ ಕೂಡ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಎದುರಾಳಿ ಅವ್ರ ವಿರೋಧನೇ ಜೊಲ್ಲೆಗೆ ವಿರೋಧ ಜೊತೆಗೆ ಲಕ್ಷ್ಮಣ ಸವದಿ ಇದ್ರು ಅವ್ರೀಗ ಕಾಂಗ್ರೆಸ್ ಅಲ್ಲಿ ಇದ್ದಾರೆ ರಮೇಶ್ ಕತ್ತಿ ಆಸ್ಪಿರಂಟ್ ಆಗಿದ್ರು ದಿಸ್ ಇಸ್ ಟಫೆಸ್ಟ್ ಎಲೆಕ್ಷನ್ ಟಫೆಸ್ಟ್ ಎಲೆಕ್ಷನ್ ಅಂಕಿಅಂಶಗಳ ಕಣ್ಮುಂದೆ ಚಿಕ್ಕೋಡಿ ನಿಂತು ನೋಡಿದ್ರು ಏ ಇಲ್ಲಪ್ಪ ಪ್ರಿಯಾಂಕಾ ಗೆಲ್ತಾರ್ ಅನ್ನೋ ಲೆಕ್ಕಾಚಾರಗಳಿದೆ ಹಿಂಗೆ ಆ ತರಕ ಲೆಕ್ಕಾಚಾರ ಯಾಕಂದ್ರೆ ಎರಡ್ ಸಾವಿರದ ಒಂಬತ್ತು ಪಾರ್ಲಿಮೆಂಟ್ ಎಲೆಕ್ಷನ್ ರಮೇಶ್ ಕತ್ತಿ ಮೂರ್ ನಾಲ್ಕು ಲಕ್ಷದ ಮೂವತ್ತೇಳು ಸಾವಿರ ಮತ ಹೌದು ಪ್ರಕಾಶ್ ಉಕ್ಕೇರಿ ಮುನ್ನೂರು ಎಂಬತ್ತೆಂಟು ಎಂಬತ್ತೆರಡು ಹೌದು ಗೆಲ್ತಾರ ಅವತ್ತು ಐವತ್ತೈದು ಸಾವಿರ ಲೀಡಲ್ಲಿ ಎರಡ್ ಸಾವಿರದ ಹದ್ನಾಕ ಪಾರ್ಲಿಮೆಂಟ್ರಿ ನಾಲ್ಕು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಪ್ರಕಾಶ್ ಉಕ್ಕೇರಿ ನಾಲ್ಕು ಎಪ್ಪತ್ತೊಂದು ರಮೇಶ್ ಕತ್ತಿ ಮೂರ್ ಲಾ ಮೂರ್ ಸಾವಿರದ ಇನ್ನೂರ ಎಪ್ಪತ್ತೆರಡು ಓಟಲ್ಲಿ ರಮೇಶ್ ಕತ್ತಿ ಸೋಲ್ತಾರೆ ಪ್ರಕಾಶ್ ಹೊಕೇರಿ ಗೆಲ್ತಾರೆ ಹ್ಮ್ ಹತ್ತೊಂಬತ್ತು ಚುನಾವಣೆ ರಮೇಶ್ ಕತ್ತಿಗ ಟಿಕೆಟ್ ಇಲ್ಲ ಅಲ್ಲಿ ಅಣ್ಣಾ ಸಾಹೇಬ್ ಜೋಲಕ್ ಟಿಕೆಟ್ ಕೊಡ್ತಾರೆ ಆರು ಲಕ್ಷದ ನಲವತ್ತೊಂದು ಸಾವಿರ ಮತ ಬಿಜೆಪಿಗೆ ಐದ್ ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಮತ ಪ್ರಕಾಶ್ ಹೊಕ್ಕೇರಿಗೆ ಬರುತ್ತೆ ಒಂದು ಹದಿನೆಂಟು ಒಂದ್ ಲಕ್ಷದ ಹದಿನಾರು ಸಾವಿರ ಮತಗಳಲ್ಲಿ ಗೆಲ್ತಾರೆ ಮೊನ್ನೆ ಇಪ್ಪತ್ತ್ ಮೂರು ಚುನಾವಣೆ ಏನಿದೆಯಾ ಇದು ಆಸುಪಾಸು ಫಲಿತಾಂಶ ಹೌದು ಇಲ್ಲಿ ನೋಡಿ ನಾವು ವಿಧಾನಸಭೆಗೂ ಮತ್ತೆ ಲೋಕಸಭೆಗೂ ಹೆಚ್ಚಿನ ಬದಲಾವಣೆಗಳೇನು ಜಾಸ್ತಿ ಕಾಣಲ್ಲ ಇಲ್ಲಿ ಎರಡ್ ಸಾವಿರದ ಹದಿನೆಂಟು ಲೋಕಸಭಾ ಚುನಾವಣೆ ವಿಧಾನಸಭೆ ಚುನಾವಣೆ ಐದು ಲಕ್ಷದ ಎಂಬತ್ನಾಲ್ಕು ಸಾವಿರ ಬಿಜೆಪಿ ಅಭ್ಯರ್ಥಿಗಳಿಗೆ ಐದು ಲಕ್ಷದ ಎಂಬತ್ ಸಾವಿರ ಕಾಂಗ್ರೆಸ್ ಅಭ್ಯರ್ಥಿಗೆ ಇರುತ್ತೆ ಲೋಕಸಭೆ ಬಂದಾಗ ಏನಾಗುತ್ತೆ ಲೋಕಸಭೆ ಬಂದಾಗ ಮೂರ್ ಸಾವಿರದಲ್ಲಿ ಗೆದ್ದೆ ಬಿಡ್ತಾರೆ ಕಾಂಗ್ರೆಸ್ ಅವರು ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ಯೋಗೇಶ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಡೆದಂತ ಮತ ಆರು ಲಕ್ಷದ ಐವತ್ತಾರು ಸಾವಿರ ಬಿಜೆಪಿ ಅಭ್ಯರ್ಥಿ ಪಡೆದಂತ ಮತ ಮೊನ್ನೆ ವಿಧಾನಸಭೆ ಚುನಾವಣೆ ಐದು ಲಕ್ಷದ ಹದಿನೇಳು ಸಾವಿರ ಇದರ ಆಧಾರದ ಮೇಲೆ ಇದರ ಆಧಾರದ ಮೇಲೆ ರಿಸಲ್ಟ್ ಇಲ್ಲ ಆಗಿರೋದು ಕರಾವಳಿ ಭಾಗ ಹೆಂಗಿಲ್ಲ ಹೌದು ಹೌದೌದು ಕರೆಕ್ಟ್ ಇದರ ಆಧಾರದ ಮೇಲೆ ನೋಡಿದ್ರು ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಲಕ್ಷ್ಮಣ್ ಸವದಿ ಕಾಂಗ್ರೆಸ್ ಅಲ್ಲಿ ಇರುವ ಕಾರಣ ರಮೇಶ್ ಜಾರಕಿಹೊಳಿ ಸಹ ಜೊಲ್ಲೆ ಫ್ಯಾಮಿಲಿ ಸೋಲ್ಸ್ಬೇಕು ಅಂತಿರುವ ಕಾರಣ ರಮೇಶ್ ಕತ್ತಿ ವಿರುದ್ಧವಾಗಿರುವ ಕಾರಣ ಹೌದು ಒಂದು ಒಂದೂವರೆ ಲಕ್ಷ ಅಂತರದಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಗೆಲ್ತಾರೆ ಅನ್ನೋ ಟ್ರೆಂಡ್ ಲೆಕ್ಕಾಚಾರ ಇದು ನೀವು ಮಂಗಳೂರು ಬೇರೆ ಹೇಳ್ತೀರಾ ಶಿವ ಚಿಕ್ಕೋಡಿ ಬೇರೆ ಹೇಳ್ತೀರ ಮಂಗಳೂರಲ್ಲಿ ವಿಧಾನಸಭೆಗೆ ಓಟ್ ಹಾಕುವಂತ ಕಾಂಗ್ರೆಸ್ ಆರು ಲಕ್ಷ ಹಾಕಿದ್ರೆ ಲೋಕಸಭೆಗೆ ಅದೇ ಆರು ಲಕ್ಷ ಒಂದು ಲಕ್ಷ ಬಿಜೆಪಿ ಶಿಫ್ಟ್ ಆಗೋದು ಹೌದು ಬಟ್ ಇಲ್ಲಿ ಕ್ಲಿಯರ್ ಕಟ್ ಆಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಗೆಲ್ಲಕ್ಕೆ ಏನೇನ್ ಬೇಕು ಎಲ್ಲಾ ರೀತಿಯ ಪೂರಕ ವಾತಾವರಣ ಇದೆ ಈ ಇಂಬ್ಯಾಲೆನ್ಸ್ ಆಗಿದೆಯಲ್ಲ ಒಂದೂವರೆ ಲಕ್ಷ್ಮ್ ಲಕ್ಷದ ಮೂವತ್ತೊಂಬತ್ತು ವರ್ಷಕ್ಕೆ ಸಲ ಆದ್ರೂ ಪ್ರಿಯಾಂಕಾ ಜಾರಕಿಹೊಳಿ ದಡ ಮುಟ್ಟುವ ಸಾಧ್ಯತೆ ದಟ್ಟವಾಗಿದೆ ಸತೀಶ್ ಅಣ್ಣ ಜಾಸ್ತಿ ಯೋಚನೆ ಮಾಡಿದೆ ಮಗಳನ್ನ ಲೋಕಸಭೆಗೆ ಅಂದ್ರೆ ಪಾರ್ಲಿಮೆಂಟ್ ಕಳ್ಸಕ್ ವಿಮಾನ ಹಾಕ್ಸಕ್ ಸಜ್ಜಾಗ್ರೆ ಆಗತ್ತೆ ಹೌದು ನೋಡಿ ಲಕ್ಷ್ಮಣ್ ಸವದಿ ಕಾಂಗ್ರೆಸ್ ಅಲ್ಲ ಬಿಜೆಪಿ ಇದ್ರು ಹೌದು ಅವತ್ತು ಗೆದ್ದಿದ್ದು ಕಾಂಗ್ರೆಸ್ ಹೌದು ಇವತ್ತು ಲಕ್ಷ್ಮೀ ಲಕ್ಷ್ಮಣ್ ಸವದಿ ಕಾಂಗ್ರೆಸ್ ಅಲ್ಲಿ ಇದಾರೆ ರಮೇಶ್ ಕತ್ತಿ ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧವಾಗಿದ್ದಾರೆ ಜೊತೆಗೆ ರಮೇಶ್ ಜಾರಕಿಹೊಳಿ ಜೊಲ್ಲೆ ಅವ್ರ ವಿರುದ್ಧವಾಗಿದ್ದಾರೆ ಹೌದು ಸೊ ಅನಿವಾರ್ಯವಾಗಿ ಒಂದು ಒಂದೂವರೆ ಲಕ್ಷ ಲೀಡಲ್ಲಿ ಪ್ರಿಯಾಂಕಾ ಜಾರಕಿಹೊಳಿಲ್ಟ್ ಗೆಲ್ಲುವ ಸಾಧ್ಯತೆ ಬಗ್ಗೆ ದಟ್ಟವಾಗಿ ಚರ್ಚೆಯಲ್ಲಿದೆ ಸಾಧ್ಯತೆಗಳು ಕೂಡ ಇದೆ ವೀಕ್ಷಕರ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಮತದಾರರು ನೀವು ಕಾಮೆಂಟ್ ಮೂಲಕ ತಿಳಿಸಿ ನಿಮ್ಮ ಸಂಸದರು ಯಾರಾಗಬೇಕಂತ ಹಾಗೆ ದೇಶದ ಪ್ರಧಾನಿ ಯಾರಾಗ್ಬೇಕು ನರೇಂದ್ರ ಮೋದಿ ಅವರ ರಾಹುಲ್ ಗಾಂಧಿನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ ಆದ್ರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ ಕರ್ನಾಟಕದ ಆಕಾರದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತ್ರದಿಂದ ಕಾಯ್ತಿರ್ತಾರೆ ಇಪ್ಪತ್ತೆಂಟು ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನ ನಾವು ಕೊಡ್ತೇವೆ ಕರ್ನಾಟಕ ಕುರುಕ್ಷೇತ್ರ ಇಪ್ಪತ್ತೆಂಟು ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿ ವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಓಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಇಲ್ಲೇನು ವೋಟಿಂಗ್ ಆಗತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ